ಮೊದಲೇ ಗೆಸ್ಟ್ನ ಕರೆಯುವಂತಹ ಸಮಯ, ಎಕ್ಸೈಟ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ. ಸೊ ನಾನಂತೂ ಎಕ್ಸೈಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥದ್ದು ನಮ್ಮ ಹೆಮ್ಮೆ ಅನ್ನುವಂಥದ್ದು ನನ್ನ ಅನಿಸಿಕೆ. ಸೊ ಯಾರು ಅಂತ ಹೇಳ್ತೀನಿ, ಅದಕ್ಕಿಂತ ಮುಂಚೆ ವಿ ಟಿ ನೋಡೋಣ ಅಲ್ವಾ? ವಿ ಟಿ ಪ್ಲೀಸ್. ಹದಿನೈದಕ್ಕೂ ಹೆಚ್ಚು ವರ್ಷಗಳ ಕಾಲ ಇಸ್ರೋದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಮೈಸೂರು ಮೂಲದ ಬೆಂಗಳೂರು ನಿವಾಸಿ ರೂಪಾ ಎಂಪಿ ಭಾರತದ ಹೆಮ್ಮೆಯ ಚಂದ್ರಯಾನ 3 ಯೋಜನೆಯಲ್ಲಿ ಡೆಪ್ಯೂಟಿ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸಿದ್ದ ಹೆಮ್ಮೆಯ ಕನ್ನಡತಿ. ಪ್ರಧಾನಿ ಮೋದಿಯೇ ಅಂದು ಚಂದ್ರಯಾನ 3ನಲ್ಲಿ ಭಾಗಿಯಾಗಿದ್ದ ನಾರಿ ಶಕ್ತಿಯನ್ನ ಅಭಿನಂದಿಸಿದ್ರು. ಚಂದ್ರಯಾನ 3 ಮಾತ್ರ ಅಲ್ಲ, ಮಂಗಳಯಾನದ ಮಹತ್ತರ ಜವಾಬ್ದಾರಿಯನ್ನ ಕೂಡ ಹೆಗ್ಲೇರಿಸಿಕೊಂಡು ಕಾಲಿಗೆ ಚಕ್ರ ಕಟ್ಟಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ ರೂಪಾ. ಕರುನಾಡಿನ ಹೆಮ್ಮೆಯ ವಿಜ್ಞಾನಿಗೆ ಪಬ್ಲಿಕ್ ಟಿವಿ ನಾರಿ ನಾರಾಯಣಿ ಪ್ರಶಸ್ತಿ ನೀಡಲು ಹರ್ಷಿಸ್ತಾ ಇದೆ. ನಿಜವಾಗ್ಲೂ ಗೊತ್ತಿಲ್ಲ ನನಗೇನು ಹೇಳಬೇಕು ಅಂತ. ಪಬ್ಲಿಕ್ ಟಿ ವಿಯವರು ಇಸ್ರೋನ ಹೆಣ್ಣು ಮಕ್ಕಳನ್ನು ಗುರುತಿಸಿ ಈ ವೇದಿಕೆಗೆ ಕರೆತಂದಿದ್ದಾರೆ. ಇಡೀ ಇಸ್ರೋನ ಎಲ್ಲ ಹೆಣ್ಣು ಮಕ್ಕಳಿಗೆ ಪ್ರಶಸ್ತಿ ಗೌರವ ಸಲ್ಲಿಸಿದೆ ಅಂತ ಅಂದ್ಕೊಂಡಿದ್ದೀನಿ. ಇವರೆಲ್ಲ ಆರಂಭದ ದಿನಗಳ ಇಸ್ರೋದ ಮುಖ. ಮುಂದಿನ ದಿನದಲ್ಲಿ ಡೈರೆಕ್ಟರ್ ಆಫ್ ಇಸ್ರೋ ಬಿಕಮಿಂಗ್ ಎ ವುಮೆನ್ ಈಸ್ ನಾಟ್ ಫಾರ್ ಅವೇ. ನನ್ನ ಪ್ರಕಾರದಲ್ಲಿ ಅದೇನು ತುಂಬ ದೂರ ಇಲ್ಲ ಅದು. ಬಿಕಾಸ್ ತುಂಬ ಜನ ಇಸ್ರೋನಲ್ಲಿ ಪಾಸ್ ಆಗಿರೋ ಡೈರೆಕ್ಟರ್ಸ್ ಎಲ್ಲ ನನಗೆ ಪರ್ಸನಲಿ ನೋನ್. ಆದ್ದರಿಂದ ಲಾಡ್ ಆಫ್ ದೆಮ್, ಅಟ್ ಲೀಸ್ಟ್ 3-4 ಆಫ್ ದೆಮ್, 3-4 ಜನ ನನಗೆ, ಆಲ್ ಆಫ್ ದೆಮ್ ಆರ್ ಪರ್ಸನಲಿ ವೆರಿ ವೆಲ್ ನೋನ್. ಅದಕ್ಕೆ ನಾನು ಪ್ರೀತಿಯಿಂದ ಹೇಳ್ತಾ ಇದ್ದೀನಿ, ಟೆಕ್ನಾಲಜಿನಲ್ಲಿ ಹೆಣ್ಮಕ್ಕಳ ಪಾತ್ರ ಎಲ್ಲಿಗೆ ಹೋಗಿದೆ ಅಂತ ಈಗ ಯಾರು ಇಂಡಿಯಾನಲ್ಲಿ ಕೇಳಿದ್ರೆ ಇನ್ನು ಮುಂದಕ್ಕೇನು ಹೇಳಬೇಕು ಅಂದರೆ ಮಂಗಳ ಗ್ರಹವನ್ನು ತಲುಪಿದೆ ಅಂತ. ದಕ್ಷಿಣ ಧ್ರುವಕ್ಕೆ ಹೋಗಿದ್ದೀವಿ, ಅಂಟಾರ್ಟಿಕಾಗೆ ಹೋಗಿ ಇಡೀ ಅಂಟಾರ್ಟಿಕಾದಲ್ಲಿ 2 ದೊಡ್ಡ ಆ್ಯಂಟೆನಾಗಳನ್ನು ಎಸ್ಟಾಬ್ಲಿಷ್ ಮಾಡಿ ಸುಮಾರು ವರ್ಷಗಟ್ಟಲೆ ನಮ್ಮ 56 ವರ್ಷದ ಮಹಿಳೆ ಹೋಗಿ ಅಲ್ಲಿ ಕಾರ್ಯನಿರ್ವಹಿಸಿ ಬಂದಿದ್ದಾರೆ. ಇದಾದ ನಂತರ ಕಿರಿಯ ಹೆಣ್ಮಕ್ಕಳು ಕೂಡ ಹೋಗ್ತಾ ಇದ್ದಾರೆ ಅಂತರಿಕ್ಷಕ್ಕೆ. ಸುಮಾರು 80 ಜನ ಗಗನ ಯಾತ್ರಿಗಳು ಹೋಗಿದ್ದಾರೆ ಹೆಣ್ಣು ಮಕ್ಕಳು.